ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ, ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇಂದು ಕರ್ನಾಟಕದುದ್ದಕ್ಕೂ ವಿವಿಧ ಬಾಳೆ ತಳಿಗಳ ಬೇಸಾಯವನ್ನ ಕಾಣಬಹುದು. ಆದರೆ ಹೆಚ್ಚು ಪ್ರಚಲಿತದಲ್ಲಿರುವಂತದ್ದು G9. ಇದಕ್ಕೆ ರೋಗಗಳ ಬಾಧೆ ಕಡಿಮೆ ಇದ್ರೂ ಎಲೆ ಚುಕ್ಕೆ ರೋಗ ಮಾತ್ರ ಬಹುವಾಗಿ ಕಾಡುತ್ತೆ. ಇದರ ತೀವ್ರತೆ ಹೆಚ್ಚಾದಲ್ಲಿ ನಿರೀಕ್ಷಿತ ಇಳುವರಿಯನ್ನ ಕಾಣದೆ ರೈತ ನಷ್ಟವನ್ನ ಅನುಭವಿಸುತ್ತಾನೆ. ಆದ್ದರಿಂದ ಬಾಳೆ ಬೆಳೆಗಾರರು ಈ ರೋಗದ ಲಕ್ಷಣಗಳನ್ನ ಅರಿತು ಸೂಕ್ತ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳುವುದು ಬಹುಮುಖ್ಯ. ಸಿಗಟೂಕ ಎಲೆ ಚುಕ್ಕೆ ರೋಗ ಇದು ಶಿಲೀಂಧ್ರಿಯದಿಂದ ಬರುವ ಅತಿ ಮುಖ್ಯ ರೋಗ. ಬಾಳೆ ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲೂ ಇದು ಕಂಡುಬರುತ್ತದೆ. ಎಲೆಯ ಪಾತ್ರ ಹರಿದು ನಾಶವಾಗೋದ್ರಿಂದ ಆಹಾರ ಉತ್ಪಾದನಾ ಕ್ರಿಯೆ ಕುಂಠಿತಗೊಳ್ಳುತ್ತೆ. ಇದರಿಂದ ಹಣ್ಣು ಮತ್ತು ಕೊನೆಯ ಗಾತ್ರ ಚಿಕ್ಕದಾಗಿ ನೇರವಾಗಿ ಇಳುವರಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಶೇಕಡ 50% ಹಾನಿಯಾಗಿರುವ ಉದಾಹರಣೆಗಳು ಇವೆ. G9 ಬಾಳೆಯಲ್ಲೂ ಇದರ ಬಾಧೆ ಕಂಡುಬರುವುದರಿಂದ ರೈತರು ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅಳವಡಿಸಿ ಬಾಳೆಯನ್ನ ಈ ರೋಗದಿಂದ ರಕ್ಷಿಸಿಕೊಳ್ಳಬೇಕು ಅಂತಾರೆ ತಜ್ಞರು. ಈ G9 ಬಾಳೆಗೆ ಅಥವಾ ಪಚ್ಚಬಾಳೆಗೆ ಬರತಕ್ಕಂತ ಪ್ರಮುಖವಾದ ರೋಗ ಅಂತ ಹೇಳಿದ್ರೆ ಸಿಗಟೂಕ ಎಲೆ ಚುಕ್ಕೆ ರೋಗ. ಸಿಗಟೂಕ ಎಲೆ ಚುಕ್ಕೆ ರೋಗ ಅಂತಕ್ಕಂತ ರೋಗ ಏನಿದೆ, ಇದು ಪ್ರಾರಂಭದ ಹಂತದಿಂದ ಹಿಡಿದು ಅಂದ್ರೆ 2 ತಿಂಗಳ ಹಂತದಿಂದ ಹಿಡಿದು ನಮಗೆ ಕೊನೆ ಕಡಿಯುವ ಹಂತದ ಎಲ್ಲಾ ಒಂದು ಬೆಳವಣಿಗೆ ಹಂತದಲ್ಲಿ ಕಾಡ್ತಕ್ಕಂತ ಒಂದು ಪ್ರಮುಖವಾದ ರೋಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ಈ ರೋಗ ಎಂತ ಎಲ್ಲಿ ಯಾವ ವಾತಾವರಣದಲ್ಲಿ ಜಾಸ್ತಿ ಬರುತ್ತಪ್ಪ ಅಂತ ಹೇಳಿದ್ರೆ, ಯಾವ ಒಂದು ನೆಲದಲ್ಲಿ ನಮಗೆ ನೀರು ಹೆಚ್ಚಾಗಿ ನಿಲ್ತದೆ ಅಥವಾ ನೀರು ಚೆನ್ನಾಗಿ ಬಸಿಯೋದಿಲ್ಲ ಅಂತ ಕಡೆ ನಾವು ನಾಟಿಯನ್ನು ಮಾಡಿದ್ದೆ, ಅದರಲ್ಲಿ ಅಂತ ಒಂದು ತಾಕಗಳಲ್ಲಿ ಅಂತ ಒಂದು ಬಾಳೆ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಈ ಸಿಗಟೂಕ ಅಂತಕ್ಕಂತ ಒಂದು ಎಲೆ ಚುಕ್ಕೆ ರೋಗವನ್ನು ನಾವು ನೋಡ್ತಾ ಬಂದಿದ್ದೇವೆ. ಜೊತೆಗೆ ಈ ಒಂದು ಅಂತರವನ್ನು ಎಲ್ಲಿ ನಾವು ನಿರ್ದಿಷ್ಟವಾದ ಅಂತರವನ್ನು ಕಾಯ್ಕೊಂಡಿಲ್ಲ, ಎಲ್ಲಿ ನಾವು ತೀರಾ ಹತ್ತಿರವಾಗಿ ನಾವು ಅಂತರವನ್ನು ಮಾಡಿ ನಾವು ಬೇಸಾಯ ಮಾಡಿದ್ದೀವಿ ಅಂತ ಒಂದು ಪ್ರದೇಶಗಳಲ್ಲೂ ಸಹ ನಾವು ಈ ಸಿಗಟೂಕ ಎಲೆ ಚುಕ್ಕೆ ರೋಗವನ್ನು ನಾವು ಕಂಡುಬಂದಿದ್ದೇವೆ. ಈ ರೋಗದ ಪ್ರಮುಖ ಲಕ್ಷಣಗಳಂದ್ರೆ, ಮೊದಲನೆಯದಾಗಿ ಗಿಡದ ಕೆಳಭಾಗದ ಎಲೆಗಳಲ್ಲಿ ಹಳದಿ ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಕಾಲಕ್ರಮೇಣ ಅದು ಇಡೀ ಎಲೆಗೆ ಹರಡಿ ಕಂದು ಬಣ್ಣಕ್ಕೆ ತಿರುಗಿ ಕೊನೆಗೆ ಕಪ್ಪಗಾಗುವುದನ್ನು ನೋಡಬಹುದು. ಈ ಚುಕ್ಕೆಗಳು ನೋಡೋಕೆ ಹಕ್ಕಿಯ ಕಣ್ಣಂತೆ ಕಾಣೋದ್ರಿಂದ ಇದನ್ನ ಬರ್ಡ್ಸ್ ಐ ಸ್ಪಾಟ್ ಅಂತ ಕೂಡ ಕರೆಯೋದುಂಟು. ಈ ರೋಗ ಬಂದ ಗಿಡಗಳಲ್ಲಿ ಆಹಾರದ ಉತ್ಪಾದನೆ ಕಡಿಮೆಯಾಗಿ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಜೊತೆಗೆ ಗೊನೆ ಬರುವ ಸಮಯದಲ್ಲಿ ಈ ರೋಗ ತೀವ್ರವಾಗಿದ್ರೆ ಗೊನೆಗಳ ತೂಕ ಹಾಗೂ ಕಾಯಿಗಳ ಗುಣಮಟ್ಟ ಕಡಿಮೆಯಾಗಿ ಇಳುವರಿ ಕುಂಠಿತಗೊಳ್ಳುತ್ತೆ. ಆದ್ದರಿಂದ ಈ ರೋಗದ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು ಅಂತಾರೆ ತಜ್ಞರು. ಸೊ ಇನ್ನ ಈ ರೋಗದ ಒಂದು ನಿಯಂತ್ರಣಕ್ಕೆ ಈ ಒಂದು ರೋಗವನ್ನು ಯಾವ ರೀತಿ ನಾವು ಹತೋಟಿಯನ್ನು ಮಾಡಬಹುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಹತೋಟಿ ಕ್ರಮ ಅಂತ ಹೇಳಿದ್ರೆ, ಚೆನ್ನಾಗಿ ಬಸ್ತೋಗ್ತಕ್ಕಂಥ ನೀರು ನಿಲ್ಲದೆ ಇರತಕ್ಕಂಥ ಗೋಡು ಮಣ್ಣಿನಲ್ಲಿ ಅಥವಾ ಗೋಡು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ನಾವು ಈ ಒಂದು ಬಾಳೆಯನ್ನು ನಾವು ಬೇಸಾಯ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಈ ಒಂದು ಸಿಗಟೂಕ ಎಲೆ ಚುಕ್ಕೆ ರೋಗದ ಮೇಲೆ ಹತೋಟಿಯನ್ನು ಇಡಬಹುದು. ಇನ್ನು ಎರಡನೇ ಒಂದು ವಿಧಾನ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ನಾವು ನಿರ್ದಿಷ್ಟವಾದ ಅಂತರದಲ್ಲಿ ನಾವು ಬೇಸಾಯ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು. ಉದಾಹರಣೆಗೆ ನಾವು G9 ಬಾಳೆಯನ್ನು ಬರೇ ಬಾಳೆ ಬೆಳೆಯನ್ನೇ ಒಂದು ಪ್ರದೇಶದಲ್ಲಿ ಬೆಳೆಯೋದಾದರೆ 6 ಅಡಿ 6 ಅಡಿ ಸಾಲಿಂದ ಸಾಲಿಗೆ 6 ಅಡಿ ಗಿಡದಿಂದ ಗಿಡಕ್ಕೆ 6 ಅಡಿ ನಾವು ದಾಯವನ್ನು ಮಾಡ್ತಕ್ಕಂಥದ್ದು, ಅಥವಾ ಅಡಿಕೆಯಲ್ಲಿ ನಾವು ಅಂತರ ಬೆಳೆಯನ್ನು ಮಾಡೋದಾದರೆ ನಾವು 9 9 ಅಥವಾ 9 8 ದಾಯ ಮಾಡಿಕೊಂಡು ನಾವು ಈ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದು. ಇನ್ನು ಹತ್ತಿರ ಹೆಚ್ಚೆಚ್ಚು ಹತ್ತಿರ ನಾವು ಈ ಒಂದು ನಾಟಿಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಬಾಧೆ ಹೆಚ್ಚಾಗ್ತದೆ. ಆ ಒಂದು ದೃಷ್ಟಿಯಿಂದ ಸ್ವಲ್ಪ ನಿರ್ದಿಷ್ಟವಾದ ಒಂದು ಸಮಯದ ಏನು ಒಂದು ದಾಯ ಅಂತ ಏನು ಕರಿತೀವಿ ಆ ಅಂತರದಲ್ಲಿ ನಾವು ನಾಟಿ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಇನ್ನು ಮೂರನೇ ವಿಧಾನ ಏನಪ್ಪ ಅಂತ ಹೇಳಿದ್ರೆ, ನಾವು ಎಲ್ಲಿ ರೋಗದ ತೀವ್ರತೆ ಹೆಚ್ಚಾಗಿರ್ತದೆ ಅಂತ ಕಡೆ ಬಹಳ ರೋಗ ಹೆಚ್ಚಾಗಿರ್ತಕ್ಕಂಥ ಎಲೆಗಳನ್ನು ಕೊಯ್ದು ನಾಶ ಮಾಡಬೇಕು.
ಯಾವುದೇ ಕಾರಣಕ್ಕೂ ಆ ಎಲೆಗಳನ್ನು ನಾವು ಕೊಯ್ದು ಬಿಟ್ಟು ನಮ್ಮ ಹೊಲದಲ್ಲೇ ಹಾಕಬಾರ್ದು. ಹೊಲದಲ್ಲೇ ಹಾಕ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ರೋಗ ಮತ್ತೆ ಉಲ್ಬಣಗೊಳ್ಳಿಕ್ಕೆ ನಾವು ಸಹಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ರೋಗ ಬಂದು ಬಾಧಿತ ಒಂದು ಎಲೆಗಳನ್ನು ನಾವು ಕಿತ್ತುಬಿಟ್ಟು ಅವನ್ನ ಹೊರಗಡೆ ಹಾಕ್ತಕ್ಕಂಥದ್ದು ಅಥವಾ ನಾಶ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಸಹ ನಾವು ಅನುಸರಿಸ್ಕೋಬೇಕಾಗ್ತದೆ. ಇನ್ನು ಕೆಮಿಕಲ್ ಮೆಥಡಿಗೆ ಬಂದರೆ ಅಂದರೆ ರಾಸಾಯನಿಕಗಳ ಒಂದು ಸಿಂಪರಣೆಗೆ ಬಂದರೆ ನಾವು ಶಿಲೀಂದ್ರನಾಶಕಗಳಿದ್ದಾವೆ, ಆ ಶಿಲೀಂದ್ರನಾಶಕಗಳನ್ನು ನಾವು ಶಿಫಾರಸು ಮಾಡ್ತೇವೆ. ಮೊದಲನೆಯದಾಗಿ ನಾವು ಹೆಕ್ಸಾಕೊನಜೋಲ್ ಅಂತ ಹೇಳಿ ಆ ಹೆಕ್ಸಾಕೊನಜೋಲ್ ಒಂದು ಶಿಲೀಂದ್ರನಾಶಕ ಏನಿದೆ ಆ ಶಿಲೀಂದ್ರನಾಶಕವನ್ನು ನಾವು 2 ml 1 L ನೀರಿಗೆ ನಾವು ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಬಹುದು. ಅಥವಾ ಕಾರ್ಬನ್ ಡೈಜಿಮ್ 2 g 1 L ನೀರಿಗೆ ನಾವು ಮಿಶ್ರಣ ಮಾಡಿ ಅದನ್ನು ಸಿಂಪರಣೆಯನ್ನು ಮಾಡಬಹುದು. ಅಥವಾ ಪ್ರೋಪಿಕನಜೋಲ್ ಅಂತಕ್ಕಂಥ ಒಂದು ಏನು ಶಿಲೀಂದ್ರನಾಶಕ ಇದೆ ಆ ಶಿಲೀಂದ್ರನಾಶಕವನ್ನು ನಾವು 1 ml 1 L ನೀರಿಗೆ ಮಿಶ್ರಣ ಮಾಡಿ ನಾವು ಅದನ್ನು ಸಿಂಪರಣೆಯನ್ನು ಮಾಡಬಹುದು. ಅಥವಾ ಥಯೋಫಿನೈಟ್ ಮಿಥೈಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕ ಏನಿದೆ ಅದನ್ನು 2 g 1 L ನೀರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಬಹುದು. ಅಥವಾ ಪೈರೋಕ್ಲೋಸ್ಟ್ರುಬಿನ್ ಅಂತ ಹೇಳಿ ಹೊಸದಾದ ಒಂದು ಶಿಲೀಂದ್ರನಾಶಕ ಇದೆ, ಆ ಪೈರೋಕ್ಲೋಸ್ಟ್ರುಬಿನ್ ಅನ್ನೋದ್ರೆ ನಾವು 1 g 1 L ನೀರಿಗೆ ನಾವು ಮಿಶ್ರಣವನ್ನು ಮಾಡಿ ನಾವು ಅದನ್ನು ಸಿಂಪರಣೆಯನ್ನು ಮಾಡಬಹುದು. ಹೀಗೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡಿದ್ರೆ ನಾವು ಈ ಎಲೆ ಚುಕ್ಕೆ ರೋಗದ ಮೇಲೆ ನಾವು ಹತೋಟಿಯನ್ನು ಇಡಬಹುದು. ಇಂದು ರೇಷ್ಮೆ ಕೃಷಿ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಬರಪೀಡಿತ ಜಿಲ್ಲೆಯ ವಿದ್ಯಾವಂತ ಯುವಕನೊಬ್ಬ ರೇಷ್ಮೆ ವ್ಯವಸಾಯಕ್ಕೆ ಕೈ ಹಾಕಿದ್ದು ಯಶಸ್ಸಿನತ್ತ ಹೆಜ್ಜೆ ಇಡ್ತಾ ಇದ್ದಾನೆ. ಪದವಿ ಮುಗಿಸಿ ಉದ್ಯೋಗಕ್ಕಾಗಿ ಅಲಿಯೋ ಖಾಸಗಿ ಕಂಪನಿಗಳ ಮುಂದೆ ಕ್ಯೂ ನಿಲ್ಲೋ ಯುವ ಸಮೂಹಕ್ಕೆ ಈತ ಮಾದರಿ. ಸ್ವಾವಲಂಬಿ ಬದುಕಿಗಾಗಿ ಕೈಯಲ್ಲಿದ್ದ ಕೆಲಸ ಬಿಟ್ಟು ಕೃಷಿಯಲ್ಲೇ ಖುಷಿ ಕಾಣ್ತಾ ಇರೋ ಯುವಕನೀತ. ಸಾಕಷ್ಟು ಏಳು ಬೀಳುಗಳ ನಡುವೇನೂ ಬದುಕನ್ನ ಕಟ್ಟಿಕೊಂಡು ಸೈ ಅನಿಸಿಕೊಂಡಿದ್ದಾನೆ. ಹೊಸದಾಗಿ ರೇಷ್ಮೆ ಕೃಷಿಗೆ ಕೈ ಹಾಕಿದ್ದು ಯಶಸ್ಸಿನತ್ತ ಹೆಜ್ಜೆ ಇಡ್ತಾ ಇದ್ದಾನೆ. ಇವರೇ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಂಚಿಪುರ ಗ್ರಾಮದ ಯುವ ರೈತ ಸಂದೀಪ್. ಪದವಿ ನಂತರ ಸಿಮೆಂಟ್ ಕಾರ್ಖಾನೆ ಒಂದರಲ್ಲಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ರು. ಆದರೆ ಅದ್ಯಾಕೋ ಮನಸ್ಸು ಮಾತ್ರ ಸ್ವಾವಲಂಬಿ ಬದುಕಿನ ಕನಸು ಕಾಣ್ತಿತ್ತು. ಈ ದಿಸೆಯಲ್ಲಿ ಯೋಚಿಸಿದ ಸಂದೀಪ್ ಕೃಷಿ ಮಾಡೋಕೆ ಮುಂದಾದ್ರು. ತಡ ಮಾಡದೆ ಕೆಲಸಕ್ಕೆ ಗುಡ್ ಬೈ ಹೇಳಿ ತಮ್ಮೂರಿನ ದಾರಿ ಹಿಡಿದ್ರು. ಸಂಪೂರ್ಣವಾಗಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡ್ರು. ಪ್ರಾರಂಭದಲ್ಲಿ ದಾಳಿಂಬೆ ಬೆಳೆದು ಉತ್ತಮ ಆದಾಯ ಗಳಿಸಿದರಾದರೂ ತದನಂತರ ನೀರಿನ ಕೊರತೆ ಹಾಗೂ ಬೆಳೆಗೆ ಅಂಟಿಕೊಂಡ ದುಂಡಾಣು ಅಂಗಮಾರಿ ರೋಗದಿಂದ ನಷ್ಟಕ್ಕೆ ಒಳಗಾದ್ರು. ಆದರೆ ಇಲ್ಲಿಗೆ ತನ್ನ ಕೃಷಿ ಜೀವನ ಮುಗದೇ ಹೋಯಿತು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳದ ಸಂದೀಪ್ ರೇಷ್ಮೆ ಕೃಷಿಯ ಮೂಲಕ ತಮ್ಮ 2ನೇ ಇನ್ನಿಂಗ್ಸ್ ಪ್ರಾರಂಭಿಸಿದ್ದಾರೆ. ಈಗ ನಾನು ಟೋಟಲ್ 3 acres ರೇಷ್ಮೆ ಮಾಡಿದ್ದೀನಿ. 3ರಲ್ಲಿ ಮರ ಬೇಸಾಯ ಪದ್ಧತಿ ಮಾಡಿದ್ದೀನಿ ಮತ್ತು ಸಾಲು ಬೇಸಾಯ ಮಾಡಿದ್ದೀನಿ. ಅದು ಈಗ 2 ಕ್ವಾಲಿಟಿ ಚೆನ್ನಾಗಿದೆ. ಮರ ಬೇಸಾಯ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾನು ಅದರಲ್ಲಿ ಕಂಡುಕೊಂಡಿದ್ದೀನಿ. ಇಲಾಖೆ ಆಫೀಸರ್ಸ್ ಸಲಹೆ ಮೇರೆಗೆ ಅದೇ ಸೂಕ್ತ ಅಂತ ನನಗೆ ಮನಸ್ಸಿಗೆ ಅನಿಸಿದೆ. ಈಗ ನಾನು 3 acres ಪ್ರೆಸೆಂಟ್ ಇದೆ ನನ್ನ ಹತ್ರ. ಇದು ನನ್ನ ಮೊದಲನೇ ಬೆಳೆ. 100 ಮಟ್ಟೆ ತಂದಿದ್ದೀನಿ. 100 ಮಟ್ಟೆಯಲ್ಲಿ ಏನಿಲ್ಲ ಅಂದರೂ ಇಳುವರಿ ಒಂದು 80-90 kg ಬರ್ಬೋದು. ಪ್ರಸ್ತುತ ಈಗಿನ ರೇಟಲ್ಲಿ ಒಂದು 20,000 rupees ಲಾಭ ಬರ್ಬೋದು ಈ ಬಾರಿ. ಕಡಿಮೆ ಮೊಟ್ಟೆ, ಮೊದಲನೇ ಬೆಳೆ, ಫ್ಯೂಚರಲ್ಲಿ ಚೆನ್ನಾಗಿದೆ. ನನಗಿದರಲ್ಲಿ ಖುಷಿ ಸಿಗ್ತಾ ಇದೆ. ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀನಿ. ರೇಷ್ಮೆ ಬೇಸಾಯ ಇವರಿಗೆ ಹೊಸ್ತು ಅಂತಾನೆ ಹೇಳಬಹುದು. ಇದು ಇವರಿಗೆ ಮೊದಲ ಬೆಳೆ. ಈ ಬಾರಿ 100 ಮೊಟ್ಟೆಗಳನ್ನ ಮಾತ್ರ ಮೇಯಿಸಿದ್ದಾರೆ. ಇದು ಬೈ ಓಲ್ಟಿನ್ ತಳಿಯಾಗಿದ್ದು 2ನೇ ಜ್ವರದ ಹುಳುಗಳನ್ನ ಚಾಕಿ ಕೇಂದ್ರದಿಂದ ನೇರವಾಗಿ ತಂದು 20 ದಿನಗಳವರೆಗೆ ಸಾಕಣೆ ಮಾಡಲಾಗುತ್ತೆ. ಈ ಬಾರಿ 100 ಮೊಟ್ಟೆಗೆ ಸುಮಾರು 80 kg ಗೂಡಿನ ಇಳುವರಿ ಬರಬಹುದು ಅನ್ನೋದು ಇವರ ಲೆಕ್ಕಾಚಾರ. ಕೆಜಿಗೆ 300 rupees ಬೆಲೆ ಸಿಕ್ಕರೂ ಖರ್ಚು ತೆಗೆದು ಕನಿಷ್ಠ 20,000 rupees ಲಾಭ ಬರಬಹುದು ಅಂತಾರೆ ಸಂದೀಪ್. ಇದು ಕೊಂಬೆ ಬೇಸಾಯ ಪದ್ಧತಿ. ಮೊದಲೆಲ್ಲ ಹೆಚ್ಚಿಬಿಟ್ಟು ಇದನ್ನೆಲ್ಲ ಥರದ ಆ ಥರದ ಬೇಸಾಯ ಎಲ್ಲ, ಟೆಕ್ನಾಲಜಿ ಭಾಳಷ್ಟು ಬದಲಾಗಿದೆ. ಇದು ಈಸಿ ಮೆಥಡ್ ಅಂತ ನನ್ನ ಪ್ರಕಾರ. ಡೈಲಿ 2 hours ಕೆಲಸ ಮಾಡ್ಬೋದು. ಇದು ನನಗೆ 2ನೇ ಜ್ವರ ಎಬ್ಸಿರೋ ಹುಳ ಕೊಡುತ್ತೆ ಇಲಾಖೆ. ಅಂದರೆ ಚಾಕಿ ಸೆಂಟ್ರ್ಗಳು ಮಾಡಿದ್ದಾರೆ, ಖಾಸಗಿ ಚಾಕಿ ಸೆಂಟ್ರಲ್ಲಿ ಹುಳ ಸಾಕಿಬಿಟ್ಟು 2ನೇ ಜ್ವರ ಅಂದರೆ 10 days ಅವ್ರು ಸಾಕ್ತಾರೆ, ಇನ್ನು 19-20 days ನಾನು ಸಾಕ್ತೀನಿ. ಇದು
ಇಪ್ಪತ್ತು ದಿವಸದ ನಂತರ 23ನೇ ದಿವಸಕ್ಕೆ ಗೂಡಾಗಿ ರೆಡಿ ಆಗುತ್ತೆ. ಇದು 24-25ನೇ ದಿವಸಕ್ಕೆ ನಾನು ಮಾರ್ಕೆಟಿಗೆ ಹೋಗಿ ಮಾರ್ಕೊಂಬರ್ತೀನಿ. ಖರ್ಚು ಇದನ್ನು ಮಾಡಲಿಕ್ಕೆ ಉಳುಮೆ ಮಾಡೋದು ಒಂದ್ಸರಿ, ಕಟಾವಾದ ನಂತರ ಒಂದ್ಸರಿ ವ್ಯವಸಾಯ ಮಾಡಿಸ್ತೀವಿ. ವ್ಯವಸಾಯ ಆಗಿ ಗೊಬ್ಬರ ಒಂದು 2-3 ಲೋಡ್, ಟ್ರ್ಯಾಕ್ಟರ್ ಲೋಡ್, 4 ಲೋಡ್ ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಹಾಕ್ತೀವಿ. ಪ್ರತಿ ಸಾರಿ ಏನಾಕಲ್ಲ, 2-3 ಸರಿ ಕಟಾವಿಗೆ ಒಂದ್ಸರಿ ಹಾಕ್ತೀವಿ. ಆಮೇಲೆ ಮೊಟ್ಟೆ ಹುಳು ತರೋದು 100 ಮಟ್ಟಿಗೆ 1,800 ರೂಪಾಯಿ ಇದೆ ಈಗ. ಇಲಾಖೆಯಿಂದನೇ ಕೊಡ್ತಾರೆ, ನಮಗೆ ಚಾಕಿ ಸೆಂಟ್ರಲ್ಲಿ ಸಾಕಿಸಿ ನಿಮ್ಗೆ ಇಲಾಖೆನೇ ತಂದು ತಲುಪಿಸ್ತಾರೆ. ಅದಕ್ಕೆ 1,800 ರೂಪಾಯಿ ತಾಳ್ತಾರೆ. ಟೋಟಲ್ ಒಂದು ಬೆಳೆಗೆ 100 ಮೊಟ್ಟೆಗೆ ಒಂದು 5-6 ಸಾವಿರ ಬರುತ್ತೆ. ಇಲ್ಲಿ ಒಟ್ಟು 3 ಎಕರೆ ಪ್ರದೇಶದಲ್ಲಿ V1 ತಳಿಯ ಸೊಪ್ಪನ್ನು ಬೆಳೆಯಲಾಗಿದೆ. ಇದು ಉತ್ತಮ ಗುಣಮಟ್ಟದ ಸೊಪ್ಪು ಮತ್ತು ಹೆಚ್ಚು ಇಳುವರಿ ಕೊಡುವ ತಳಿ. ಕಡ್ಡಿ ನಾಟಿ ಮಾಡಿದ 6 ತಿಂಗಳಿಗೆ ಮೊದಲ ಬೆಳೆ ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ 3 ಎಕರೆ ತೋಟವನ್ನ 2 ಭಾಗ ಮಾಡಿ ಪ್ರತಿ ಬ್ಯಾಚ್ ಅಲ್ಲಿ 300 ಮೊಟ್ಟೆ ಮೇಯಿಸುವ ಪ್ಲಾನ್ ಇವರದ್ದು. ಇದರಿಂದ ಖರ್ಚು ತೆಗೆದು ತಿಂಗಳಿಗೆ 50,000 ಆದಾಯ ಗಳಿಸುವ ಭರವಸೆ ಹೊಂದಿದ್ದಾರೆ ಸಂದೀಪ್. ಇದು ನಾನು ಮೊದಲು ಕಡ್ಡಿ ಡೈರೆಕ್ಟ್ ಆಗಿ ನಾಟಿ ಮಾಡಿದ್ದು. 6 ತಿಂಗಳಿಗೆ ಫಸ್ಟ್ನೇ ಬೆಳೆ ತೆಗೆದಿದ್ದೀನಿ, 6 ತಿಂಗಳಿಗೆ ಬೆಳೆದಿದ್ದೀನಿ. ಇನ್ಮೇಲೆ ನಾನು 2 ತಿಂಗಳ 2 ಭಾಗ ಮಾಡ್ಕೊಳ್ತೀನಿ ಜಮೀನು. 1.5 ಎಕರೆ 1 ತಿಂಗಳು, 1.5 ಎಕರೆ 1 ತಿಂಗಳು. ತಿಂಗಳ ಆದಾಯ ಬರೋಂಗೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. 1 ತಿಂಗಳು 1.5 ಎಕರೆಯಲ್ಲಿ ಏನು ಇಲ್ಲ ಅಂದರೆ ಮುಂದೆ ಒಂದು 300 ಮೊಟ್ಟೆ ಮೇಯಿಸ್ತೀನಿ ತಿಂಗಳ. ಆವರೇಜು 250 ಕೆಜಿ ಗೂಡು ಬೆಳೆದ್ರೂ ನನಗೆ 300 ರೂಪಾಯಿ ರೇಟ್ ಸಿಕ್ಕರೂ ಒಂದು 70,000 ರೂಪಾಯಿ ತನಕ ತಿಂಗಳ ಆದಾಯ ತೆಗಿಬೋದು ಅನ್ನೋ ನನ್ನ ಯೋಜನೆ ಇದೆ. ವರ್ಷಕ್ಕೆ ಏನು ಇಲ್ಲ ಅಂದರೂ ಕಡಿಮೆ ಬಂದರೂ 10 ಬೆಳೆ ತೆಗಿಬೋದು ಅಂತ ಇಲಾಖೆಯವರು ಅಥವಾ ಅನುಭವಿ ರೈತರು ಸಹ ಹೇಳಿದ್ದಾರೆ. ನಾನು ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಒಂದು ಅಮ್ಮಮ್ಮ ಅಂದರೆ 1 ಎಕರೆಗೆ ಒಂದು 30,000-40,000 ರೂಪಾಯಿ ಬೇಸಿಕ್ ಸ್ಟಾರ್ಟಿಂಗ್ ಖರ್ಚು ಬರ್ಬೋದು. 1-3 ಎಕರೆಗೆ 1 ಲಕ್ಷದೊಳಗೆ ನಾನು ಖರ್ಚು ಮಾಡಿದ್ದೀನಿ. ಇಲಾಖೆಯಿಂದ ಸಾಕಷ್ಟು ಅನುದಾನಗಳು ಸಿಗ್ತಾ ಇದೆ. ನಾಟಿ ಮಾಡಿದ್ದಕ್ಕೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಆಮೇಲೆ ಡ್ರಿಪ್ಪಿಂದ ಕೊಡ್ತಾರೆ. ಆಮೇಲೆ ಟ್ರಂಚಿಂಗ್ ಮಿಲ್ಚಿಂಗ್ ಮಾಡಿದ್ದು ನರೇಗಾ ಯೋಜನೆಯ ಅಡಿಯಲ್ಲಿ ಅದು ಬೇರೆ ಬರುತ್ತೆ. ಆಮೇಲೆ ಉಳು ಮನೆಗೆ ಅಂತ ಕೊಡ್ತಾರೆ, ಎಕ್ವಿಪ್ಮೆಂಟ್ಸ್ಗೆ ಅಂತಂದೇಳಿ, ಚಂದ್ರಿಕೆ ತಾಣಕ್ಕೆ. ರೈತನಿಗೆ ಸಾಕಷ್ಟು ಸಹಾಯಧನ ರೇಷ್ಮೆ ಇಲಾಖೆಯಿಂದ ಇದೆ. ಭಾಳ ಖಂಡಿತ ಮಾಡ್ಬೋದು. ನಿರುದ್ಯೋಗಿ ಯುವಕರು ಅನ್ನಂಗೆ ಇಲ್ಲ. ಈ ರೇಷ್ಮೆ ಬೆಳೆದ್ರೆ ಖಂಡಿತ ಒಬ್ಬ ಏಕೆಟಾಗಿರಿ ಗೌರ್ಮೆಂಟ್ ನೌಕರಿಯಲ್ಲಿರೋ ಏಕೆಟಾಗಿರಿ ಉದ್ಯೋಗಿಗಿಂತನೂ ಹೆಚ್ಚಿನ ಸಂಭಾವನೆ ಮಂತ್ಲಿ ಪರ್ ಮಂತ್ ಸ್ಯಾಲ್ರಿ ತಗೋಬಹುದು. ನಮ್ಮ ಫ್ರೆಂಡ್ ದೀಪು ಅಂತ, ಅವರು ಮುಂಚೆ ವಿಜಯಪುರ ಸಿಮೆಂಟಲ್ಲಿ ಸೇಲ್ಸ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಅವರಿಗೆ ಸ್ಯಾಲ್ರಿ ಏನಕ್ಕೂ ಅನುಕೂಲ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಕೃಷಿಗೆ ಬಂದರು. ಕೃಷಿನಲ್ಲಿ ದಾಳಿಂಬೆ ಮಾಡಿದರು. ದಾಳಿಂಬೆನೂ ಸ್ವಲ್ಪ ಲಾಸ್ ಆಗಿಬಿಟ್ಟು ಮತ್ತೆ ಛಲ ಬಿಡದೇನೆ ಇನ್ನು ಏನಾದರೂ ನಾನು ಇದರಲ್ಲೇ ಸಾಧಿಸಬೇಕು ಅಂತೇಳಿ ರೇಷ್ಮೆ ಬೆಳೆ ಆಯ್ದುಕೊಂಡು ಅದರಲ್ಲಿ ಈಗ ಒಳ್ಳೆಯ ಬೆಳೆ ತೆಗಿತಾ ಇದ್ದಾರೆ. ಈ ಟೈಮಲ್ಲಿ ಈಗ ಯುವಕರು ಅಲ್ಲಿ ಇಲ್ಲಿ ಕೆಲಸ ಹುಡುಕೊಂಡು ಬೆಂಗಳೂರು ಸಿಟಿ ಕಡೆ ಮುಖ ಮಾಡುವವರು ಹೋಗೋಂಥವ್ರು ಈಗ ನಮ್ಮ ದೀಪ ಅವ್ರನ್ನ ನೋಡಿಬಿಟ್ಟು ನಾವು ಏನಾದರೂ ಮಾಡಬೇಕು, ಕೃಷಿನಲ್ಲಿ ನಾವು ತೊಡಗಿಸ್ಕೋಬೇಕು ಅಂತೇಳಿ ಉತ್ಸುಕರಾಗಿದ್ದಾರೆ. ಒಟ್ಟಾರೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳೋಕೆ ಯುವಕರು ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಸಾಧಿಸಿ ತೋರಿಸ್ತಾರೆ ಅನ್ನೋದಕ್ಕೆ ಸಂದೀಪ್ ಸಾಕ್ಷಿಯಾಗಿದ್ದು, ಪದವಿ ಮುಗಿಸಿ ಉದ್ಯೋಗಕ್ಕಾಗಿ ಅಲೆಯುವ ನಿರುದ್ಯೋಗಿ ಯುವ ಸಮೂಹಕ್ಕೆ ಕೃಷಿಯಲ್ಲೂ ಖುಷಿಯಿಂದ ಜೀವನ ಸಾಗಿಸಬಹುದು ಅನ್ನೋ ಭರವಸೆ ಹುಟ್ಟಿಸಿದ್ದಾರೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಕುರಿಗಾರರಿಗೆ ಎದುರಾಗೋ ಮುಖ್ಯ ಸಮಸ್ಯೆಗಳಲ್ಲಿ ರೋಗಗಳು ಕೂಡ ಒಂದು. ಅದರಲ್ಲೂ ನೀಲಿನಾಲಿಗೆ ರೋಗದಿಂದ ಹೆಚ್ಚಿನ ಹಾನಿ ಉಂಟಾಗುತ್ತೆ. ಈ ಕಾಯಿಲೆಯ ಲಕ್ಷಣಗಳೇನು ಮತ್ತು ಚಿಕಿತ್ಸೆ ಹೇಗೆ ಅಂತ ನೋಡೋಣ. ಕುರಿ ಸಾಕಾಣೆ ಲಾಭದಾಯಕವಾಗಿ ಮುನ್ನಡಿಬೇಕಾದ್ರೆ ಅವುಗಳಿಗೆ ಅತಿಯಾಗಿ ತೊಂದರೆ ಉಂಟು ಮಾಡೋ ರೋಗಗಳನ್ನ ನಿಯಂತ್ರಣದಲ್ಲಿ ಇಡೋದು ಬಹುಮುಖ್ಯ. ನೀಲಿನಾಲಿಗೆ ರೋಗ ಅವುಗಳಲ್ಲಿ ಒಂದು. ಇದು ಬಯಲು ಕುರಿಗಳಲ್ಲಿ ಹೆಚ್ಚು. ಈ ರೋಗ ಮಿತಿ ಮೀರಿದ್ರೆ ಕುರಿಗಾರರಿಗೆ ನಷ್ಟ ಗ್ಯಾರಂಟಿ. ಆದ್ದರಿಂದ ರೋಗದ ಲಕ್ಷಣಗಳನ್ನು ಅರಿತು ಸೂಕ್ತ ಕ್ರಮಗಳನ್ನು ಪಾಲಿಸಬೇಕು ಅಂತಾರೆ ಪಶು ತಜ್ಞರು.
ಇಂದು ಕುರಿ ಸಾಕಣೆ ಒಂದು ವರ್ಗಕ್ಕೆ ಸೀಮಿತವಾಗದೆ ಲಾಭದಾಯಕ ಕಸುಬಾಗಿ ಹೊರಹೊಮ್ಮಿದೆ. ಬಹಳಷ್ಟು ರೈತರು ಕೊಟ್ಟಿಗೆ ಮತ್ತು ಅರೆ ಕೊಟ್ಟಿಗೆ ವಿಧಾನದಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇರುವುದನ್ನು ಕಾಣಬಹುದು. ಕುರಿ ಸಾಕಾಣಿಕೆಯಲ್ಲಿ ರೈತನಿಗೆ ವಿವಿಧ ಸಮಸ್ಯೆಗಳು ಎದುರಾಗುತ್ತವೆ. ಅವುಗಳಲ್ಲಿ ರೋಗಗಳ ಬಾಧೆಯೂ ಒಂದು. ನೀಲಿ ನಾಲಿಗೆ ರೋಗ ಕುರಿಗಳಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕಾಯಿಲೆ. ಈ ರೋಗದ ತೀವ್ರತೆಯಿಂದ ಕೆಲವು ಬಾರಿ ಬಹಳಷ್ಟು ಸಂಖ್ಯೆಯಲ್ಲಿ ಕುರಿಗಳನ್ನು ಕಳೆದುಕೊಂಡ ಉದಾಹರಣೆಗಳಿವೆ. ನಾಲಿಗೆ ರೋಗ ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಹೆಚ್ಚು ಕಂಡುಬರುತ್ತೆ. ಈ ರೋಗ ಬಯಲು ಮತ್ತು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವ ಕುರಿಗಳಲ್ಲಿ ಸಾಮಾನ್ಯ. ಬಾಧಿತ ಕುರಿಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನಾಲಿಗೆ ದಪ್ಪವಾಗಿ ಮುಖ ಹಾಗೂ ದವಡೆ ಊದ್ಕೊಳ್ಳುತ್ತೆ. ಈ ರೋಗದಿಂದ ಬಳಲುವ ಕುರಿಗಳಲ್ಲಿ ಸುಮಾರು 108 ಡಿಗ್ರಿ ಫ್ಯಾರನ್ ಹೀಟ್ನಷ್ಟು ಜ್ವರ ಕಂಡುಬರುತ್ತೆ. ಇನ್ನು ಕುರಿಗಳ ಕಾಲುಗಳಲ್ಲಿ ಯಾವುದೇ ನೋವಿರೋದಿಲ್ಲವಾದರೂ ಕುಂಟುತ್ತಾ ನಡೆಯುವುದನ್ನು ನೋಡಬಹುದು. ಈ ರೋಗಕ್ಕೆ ಸೂಕ್ತ ಲಸಿಕೆ ಇಲ್ಲ. ಆದರೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸೋದ್ರ ಮೂಲಕ ಕುರಿಗಳನ್ನು ಈ ರೋಗದಿಂದ ಪಾರು ಮಾಡಬಹುದು ಅಂತಾರೆ ಪಶುವೈದ್ಯರು. ಎಲ್ಲ ಕುರಿಗಳಲ್ಲಿ ಒಂದು ಸಾಮಾನ್ಯ ಸಂಗತಿ ಏನಿದೆ ಅಂದರೆ, ಹಿಂಗೆ ಕುರಿಗಳು ಏನಾದರೂ ಅವ್ರದ್ದು ಬಾಯಲ್ಲ ಜಲ್ ಸುರಿಸ್ತು ಅಥವಾ ಸ್ವಲ್ಪ ಕುಂಟ್ಕೆ ಅಂತ ಅಡ್ಡ ಇಡ್ತು ಅಂದ್ಕೊಳ್ಳೆ, ಹೋಗಿ ಕಾಲು ಬಾಯಾಗಿದೆ ಅಂತೇಳಿ ಅದಕ್ಕೆ ಕಾಲು ಬಾಯಿ ರೋಗದ ಲಸಿಕೆ ಅಂತಂದು ಮಾಡಿಸ್ತಾ ಇರ್ತಾರೆ. ಆದರೆ ಅಂಥ ಕುರಿಗಾರರು ಅಂಥ ಕುರಿಯಿಂಡಿಗೆ ತಜ್ಞ ವೈದ್ಯರನ್ನು ಕರೆದುಕೊಂಡು ಹೋಗಿ ತಜ್ಞ ವೈದ್ಯರ ಜೊತೆಗೆ ಆ ರೋಗವನ್ನು ಕಾಲುಬಾಯಿ ನೀರಿನಾಲಿಗೆ ರೋಗ ಮತ್ತು ಕಾಲುಬಾಯಿ ರೋಗವನ್ನು ಪ್ರತ್ಯೇಕಿಸಿ ಆ ರೋಗವನ್ನು ಗುರುತಿಸಿ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟರೆ ಮಾತ್ರ ಕುರಿಗಳಲ್ಲಿ ನಾವು ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ನೀಲಿನಾಲ್ಗೆ ರೋಗವು ಇದೊಂದು ಕುಲಿಕೈಡ್ಸ್ ಎಂಬ ಕುರುಡು ನೊಣದ ಮುಖಾಂತರ ಅತಿ ವೇಗವಾಗಿ ಒಂದು ಹಿಂಡಿನಿಂದ ಇನ್ನೊಂದು ಹಿಂಡಿಗೆ ಹರಡ್ಕೊಂಡು ಹೋಗುತ್ತದೆ. ಈ ನೊಣಗಳನ್ನು ನಮ್ಮ ಹಿಂಡಿಗೆ ಬರಲಿಲ್ಲದಂಗೆ ನೋಡ್ಕೊಳ್ಬೇಕಪ್ಪ ಅಂದರೆ, ನಾವು ಸಾಯಂಕಾಲದ ಟೈಮಲ್ಲಿ ಕುರಿಗಳನ್ನು ರೊಪ್ಪದ ಸುತ್ತ ಸ್ವಲ್ಪ ಬೇವಿನ ಕಡ್ಡಿಗಳನ್ನು ಹಾಕಿ ಸ್ವಲ್ಪ ಹೊಗೆಯನ್ನು ಹಾಕಬೇಕು. ಹಾಗೆ ಸಹ ಎಲ್ಲ ಕುರಿಗಳ ಮೇಲೆ ಸ್ವಲ್ಪ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆಯನ್ನು ಸ್ವಲ್ಪ ಚಿಮ್ಮಿಸಿದರೆ ಆ ಫ್ಲೈ ರಿಪೆಲೆಂಟ್ ಆ್ಯಕ್ಷನ್ ಇದ್ದ ಆ ಕುಲಿಕಾಯ್ಸ್ ಅಂದರೆ ಕುರುಡು ನೊಣಗಳು ನಿಮ್ಮ ಕುರಿ ಎಣ್ಣೆ ಹತ್ರ ಬರೋದನ್ನು ನಾವು ತಡೆಗಟ್ಟಬೋದು. ಹಾಗಾಗಿ ನಾವು ರೋಗದ ಹರಡುವಿಕೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಹಾಗೂ ಮತ್ತು ಈ ನೀಲಿನಾಲ್ಗೆ ರೋಗಕ್ಕೆ ಈ ತನಕನೂ ನಮಗೆ ಒಂದು ಉತ್ತಮ ಎಫೆಕ್ಟಿವ್ ರೋಗ ನಿರೋಧಕ ಲಸಿಕೆಯನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಆದರೆ ಕುರಿಗಾರರು ಈ ರೋಗಗಳು ಬಂದಾಗೆ ತಾವು ತೆಗೆದುಕೊಳ್ಳಬೇಕಾದ ಅತಿ ಮುಖ್ಯವಾದ ಮುನ್ನೆಚ್ಚರಿಕೆ ಕ್ರಮ ಅಂದರೆ, ಈ ರೋಗದಿಂದ ಬಳಲ್ಪಟ್ಟ ಕುರಿಗಳನ್ನು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ತನಕ ಬಿಸಿಲಲ್ಲಿ ನಡೆಸ್ಕೊಂಡು ಹೋಗ್ಬಾರ್ದು. ಇದು ಮೊದಲನೇದಾಗಿ ಫಸ್ಟ್ ಅವ್ರಿಗೆ ಯಾವುದು ನಿಮ್ಮ ಕುರಿ ಹುಷಾರಿಲ್ಲ, ಜ್ವರದ ಲಕ್ಷಣಗಳನ್ನು ತೋರಿಸ್ತಾ ಇದೆ, ನೀಲಿನಾಲ್ಗೆ ರೋಗದ ಲಕ್ಷಣ ತೋರಿಸಿದೆ ಅಂದರೆ ಅಂಥ ಕುರಿಯನ್ನು ನೆರಳಿನಲ್ಲಿ ಕಟ್ಟಾಕಬೇಕು. ಮತ್ತು ಅದಕ್ಕೆ ಸ್ವಲ್ಪ ಹಸಿರು ಹುಲ್ಲು, ಸೂವ ಹುಲ್ಲು ಗಿಡದ ಸೊಪ್ಪಾಗಲಿ, ಬೇವಿನ ಮರದ ಸೊಪ್ಪಾಗಲಿ, ಸ್ವಲ್ಪ ತೊಗಚೆ ಮರದ ಸೊಪ್ಪಾಗಲಿ, ಇಂಥವೇನಾದರೂ ಒಳ್ಳೊಳ್ಳೆ ಆಹಾರವನ್ನು ತಂದು ಆ ಕುರಿಗಳಿಗೆ ತಿನ್ನಲು ನೀಡಬೇಕು. ಮತ್ತು ಅಂಥ ಕುರಿಗಳಿಗೆ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಬೆಳಗ್ಗೆ ಒಂದು ಸಲ ಮತ್ತು ಸಾಯಂಕಾಲ ಒಂದು ಸಲ ಒಂದು ನೋವು ನಿರೋಧಕ ಚುಚ್ಚುಮದ್ದು ನಾನು ಕೊಡಿಸಿದರೆ ಅಥವಾ ಅದನ್ನು ಬಾಯಲ್ಲಾದರೂ ಕೊಟ್ಕೊಂತ ಹೋದರೆ ನಾವು ಈ ರೋಗವನ್ನು ರೋಗದಿಂದ ಆಗಬಹುದಾದ ನಷ್ಟವನ್ನು ತಡೆಯಬಹುದು. ನೀಲಿ ನಾಲಿಗೆ ರೋಗಕ್ಕೆ ತುತ್ತಾದ ಕುರಿಗಳನ್ನು ಕನಿಷ್ಠ 1 ವಾರದವರೆಗೆ ನೆರಳಿನಲ್ಲಿ ಕಟ್ಟಿ ಮೇಯಿಸಿದಲ್ಲಿ ಸಾವಿನ ಪ್ರಮಾಣ 90% ಕಡಿಮೆಯಾಗುತ್ತೆ. ಇದಲ್ಲದೆ ಕುರಿಗಾರರು ಮಾಡಬೇಕಾದ ಮುಖ್ಯ ಕೆಲಸ ಅಂದರೆ ಸಮೀಪದ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ತಜ್ಞ ವೈದ್ಯರ ಸಲಹೆಯಂತೆ ಕಾಲಕಾಲಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದಲ್ಲಿ ಮುಂದೆ ಆಗಬಹುದಾದ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಬಹುದು. ನಾನು ಇಲ್ಲೇ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, L&T ಟೆಕ್ನಾಲಜಿ ಸರ್ವಿಸಸ್ ಅಂತ. ನಾನಿದನ್ನ ನೈಸರ್ಗಿಕ ಕೃಷಿ ಫಾಲೋ ಮಾಡಕತ್ತಿ ಹೆಚ್ಚು ಕಡಿಮೆ ಒಂದು 8 ತಿಂಗಳಾಯಿತು.
ನಾನು ವೀಕ್ಲಿ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಸಮಟೈಮ್ಸ್ ಆಲ್ಟರ್ನೇಟಿವ್ ವೀಕು ವೀಕ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಇದನ್ನ ಕೆಲಸ ಮಾಡಕತ್ತೀನಿ. ನಾನು 4 ಎಕರೆಯಲ್ಲಿ 5 ಲೇಯರ್ ಮಾಡ್ಯೂಲ್ ಅಂತ ಸುಭಾಷ್ ಪಾಳೇಕರ್ ಸರ್ದು, ಅದರಲ್ಲಿ ಅಂದ್ರೆ ಮಿಶ್ರ ಇದು ಹಾರ್ಟಿಕಲ್ಚರ್ ಹಣ್ಣಿನ ಬೆಳೆಗಳನ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ಹೇಳಿಕೊಟ್ಟೆ. ಇಲ್ಲಿ ಮಾವು, ಚಿಕ್ಕು, ಮತ್ತು ನಿಂಬು, ಮತ್ತು ಪೇರ್ಲ, ದಾಳಿಂಬೆ, ಪಪ್ಪಾಯ, ಏನು ಬಾಳೆಹಣ್ಣು, ನುಗ್ಗೆ ಇವೆಲ್ಲ ಮಿಶ್ರವಾಗಿ ಮಾಡಿ ಮಾಡ್ಬೋದು. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂದರೆ ಬೇಸಿಕಲಿ ಇಲ್ಲಿ ಅವರು ಪಾಳೇಕರ್ ಸರ್ ಅವರು ಹೇಳಿದ್ದು ನ್ಯೂಟ್ರಿಷನ್ ಎಲ್ಲ ಅವೈಲೇಬಲ್ ಇದೆ ಸಾಯ್ಲಲ್ಲಿ, ಅದನ್ನ ಆ್ಯಕ್ಟಿವೇಟ್ ಮಾಡಬೇಕು. ಅದನ್ನ ಎದರಿಂದ ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ಜೀವಾಮೃತ ಅಂಥೇಳಿ ಅವರೊಂದು ಒಂದು ಟೈಪ್ ಫಾರ್ಮುಲಾ ಟೈಪ್ ಕಂಡಿಡ್ದಾರೆ ಅವರು. ಸೊ ಅವರೆಲ್ಲ ಭಾಳ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅದು ಲಾಜಿಕಲಿ ಅವರೆಲ್ಲ ನೋಡಿದ್ರೆ ಭಾರಿ ಟ್ರೂ ಅನ್ನಿಸ್ತೆ, ಟ್ರೂ ಅದ ಅದು. ಸೊ ನಾವು ಅದನ್ನ ಫಾಲೋ ಮಾಡಕತ್ತೀವಿ, ಜೀವಾಮೃತ ಕೊಡ್ತೀವಿ ಗಿಡಗಳಿಗೆ, ಮತ್ತು ಸ್ಪ್ರೇ ಮಾಡ್ತೀವಿ, ಅದರಿಂದ ಪೆಸ್ಟ್ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋದು. ಇನ್ನೊಂದು 1 ಇಲ್ಲ 2 ಇಯರ್ಸಲ್ಲಿ ಒಂದು ಲೆವೆಲಿಗೆ ಬರ್ತಾವೆ, ಅವಾಗ ನನಗೆ ಈಲ್ಡ್ ಎಲ್ಲ ಬರೋಕ್ಕೆ ಶುರು ಮಾಡ್ತದೆ. ಒಂದು ಎಕನಾಮಿಕಲಿ ಅಲ್ಲಿ ಸ್ಟೇಬಲ್ ಆದಮ್ಯಾಗ ಇಲ್ಲಿ ಜೀವನ ಬಿಟ್ಬಿಟ್ಟು ವಾಪಸ್ ನಾವು ಊರಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.